ಏನು ಇದು ಅಷ್ಟು ಫೋನ್ ಮಾಡಿದ್ರು? ನನಗೆ ಇರಿಟೇಟ್ ಆಗ್ತಾ ಇತ್ತು. ತಪ್ಪಾಯ್ತು ಸರ್, ಸಾರಿ, ಕ್ಷಮಿಸಿರಿ ಸರ್. ಮೆಸೇಜ್ ಮಾಡಿದ್ನಿ ಸರ್, ಅದು ರಿಪ್ಲೈ ಮಾಡಲಿಲ್ಲ. ಇದು ಮಾಡಿದ್ನಿ ಸರ್. ಏನ್ ಮೆಸೇಜ್ ಮಾಡಿದ್ಯಾ? ಸರ್, ನನ್ನ ಹೆಸರು ರವಿ ಅಂತ ಮಾತಾಡೋದು. ರಾಯಚೂರು ಜಿಲ್ಲೆಯ ದೇವದೂರು ತಾಲೂಕದವನು. ನಾವಿಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಹೆಂಡತಿಗೆ ಡೆಲಿವರಿ ಆಗಿದೆ, ಸಿಸರಿನ್ ಆಗಿದೆ. ಸಿಸರಿನ್ ಆಗಿದೆ, ಹಾಲ್ ಆಗ್ತಿಲ್ಲ ಮಗುಗೆ. ಇವಾಗ ಇವಾಗ 1 ತಿಂಗಳು 2 ವೀಕ್ ಆಗಿದೆ ಇವತ್ತಿಗೆ. ಹಾಲ್ ಹೆಂಗಾಗತ್ತೆ ಸಿಜೇರಿಯನ್ ಅಲ್ಲಿ? ಮಗು ಹುಟ್ಟುವ ದ್ವಾರದಲ್ಲಿ ಹಾಲಿನ ಒಂದು ಸೆನ್ಸೇಷನ್ಸ್ ಇರುತ್ತೆ. ಹೌದು ಸರ್. ಮಗು ಆಚೆ ಬಂದ ತಕ್ಷಣ ಹಾಲು ಉತ್ಪತ್ತಿ ಆಗುತ್ತೆ ಸೆಕೆಂಡ್ಸ್ ಅಲ್ಲಿ. ಮಗು ಆ ದ್ವಾರದಲ್ಲಿ ಬರದೇ ಇದ್ದಾಗ ಶರೀರ ಚೀಟ್ ಆಗತ್ತೆ, ಶರೀರ ಮೋಸಗೊಳ್ಳುತ್ತೆ. ಅದು ಶರೀರಕ್ಕೆ ಗೊತ್ತೇ ಇಲ್ಲ ಮಗು ಆಚೆ ಬಂದಿರೋದು, ಬೇರೆ ದ್ವಾರದಲ್ಲಿ ಬಂದ್ಬಿಟ್ಟಿದೆ. ನಿಮ್ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಹೌದು ಸರ್. ಅವರು ಮೇನ್ ಡೋರ್ ಅಲ್ಲಿ ಹೋಗದೆ ಇದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಯಾವ್ದೋ ಹಿಂದ್ಗಡೆ ಡೋರ್ ಅಲ್ಲಿ ಹೊರಟೋಗಿರ್ತಾರೆ ಅಂತ ಇಟ್ಕೋ. ನೀವು ಮನೇಲಿ ಗೆಸ್ಟ್ ಇದ್ದಾನೆ ಅನ್ಕೊಂಡೆ ಇರ್ತೀರಿ. ಇದನ್ನ ಸುಡೋ ಡೆಲಿವರಿ ಅಂತಾರೆ. ಸುಡೋ ಡೆಲಿವರಿ ಅಂದ್ರೆ ಸುಳ್ಳು ಸುಳ್ಳು ಹೆರಿಗೆ ಅಂತ. ಸಿಸೇರಿಯನ್ನ ಇನ್ನೊಂದು ಹೆಸರು ಸುಳ್ಳು ಹೆರಿಗೆ ಅಂತ. ಆ ಗರ್ಭಾಶಯದ ಸಿಸ್ಟಮ್ ಇರುತ್ತಲ್ಲ, ಸರ್, ಆ ಸಿಸ್ಟಮ್ ಒಂದು ನಂಬಿಕೆ ಇರುತ್ತೆ. ಪ್ರತಿಯೊಂದಕ್ಕೂ ಬುದ್ಧಿ ಇರುತ್ತೆ, ಕಣ ಕಣಗಳಿಂದ ಆಗಿರೋದು. ಕೋಟಿ ಕೋಟಿ ಕಣ ಸೇರಿ ಶರೀರ, ಕೋಟಿ ಸೂರ್ಯ ಸಮ ಗಣಪನ ಭಾರ. ಇದು ಏನ್ ಗೊತ್ತನ, ನಾವು ಕೋಟಿ ಕಣಗಳು ಸೇರಿ ಶರೀರ ಆಗಿರುತ್ತೆ. ಪ್ರತಿ ಕಣಕ್ಕೂ ಬುದ್ಧಿ ಇರುತ್ತೆ, ಅದು ಒಂದು ನಂಬಿಕೆಯಿಂದ ನಡೀತಾ ಇರುತ್ತೆ. ಮಗು ಆಯ್ತು, ಮಗು ಆಚೆ ಬರುತ್ತೆ ಅಂತ. ಸಿಸೇರಿಯನ್ ಮಾಡಿ ತೆಗೆದಾಗ ಅದಕ್ಕೆ ಗೊತ್ತಾಗೋದಿಲ್ಲ. ದ್ವಾರದಲ್ಲಿ ಮಗು ಆಚೆ ಹೋದ ತಕ್ಷಣ ಅವುಗಳಿಗೆ ಸಿಗ್ನಲ್ ಕೊಡುತ್ತೆ, ಹಾಲ್ ರಿಲೀಸ್ ಮಾಡಿ ಮಗು ಆಚೆ ಬಂತು ಅಂತ. ಇದೊಂದು ಸೇನೆ ತರ, ಇದು ರಾಜ ಆಚೆ ಹೋಗಿದ್ದಾನೆ. ಇವಾಗ ಎಲ್ಲರೂ ಸಿದ್ಧರಾಗಿ ಅಂತ ಹೇಳಲ್ವಾ ಸೈನಿಕರು, ಹಂಗೆ ಮಗು ಆಚೆ ಬಂದ ತಕ್ಷಣ ಸಿಗ್ನಲ್ ಕೊಡುತ್ತೆ, ಅವಾಗ ಹಾಲ್ ಬರುತ್ತೆ. ಯಾವಾಗ ಮಗು ಆಚೆ ಬಂದಿದೆ ಆದ್ರೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ ಶರೀರಕ್ಕೆ, ಅವಾಗ ಹಾಲ್ ಬಿಡುಗಡೆ ಆಗಲ್ಲ. ತುಂಬಾ ಕಷ್ಟ ಬಿಡುಗಡೆ ಆಗೋವರೆಗು ಆ ಮಗು ದೇಹ ನಂಬಬೇಕು. ದಿನಾ ಹೆಮ್ಮನ್ ಶರೀರದ ಕಣ ಕಣಕ್ಕೂ ನೀನು ಹೇಳ್ತಾ ಇರ್ಬೇಕು, ನಿನಗೆ ಮಗು ಹುಟ್ಟಿದೆ, ನಿಂಗ್ ಮಗು ಹುಟ್ಟಿದೆ, ಈ ಮಗು ನಿಂದು, ನಿನ್ನ ಹೊಟ್ಟೆಯಿಂದಾನೆ ಬಂದಿರೋದು ಅಂತ ಹೇಳಿ ಆ ಹುಡುಗಿನೂ ಹೇಳ್ಬೇಕು, ನೀನು ಹೇಳ್ಬೇಕು. ಅವಾಗ ಅದನ್ನೇ ಮೆಡಿಟೇಷನ್ ಅಂತಾರೆ, ವಿಪಶ್ಯನ ಅಂತಾರೆ. ಅಂದ್ರೆ ಅಂತಃಪಶ್ಯನ, ಕಣ ಕಣಗಳ ಜೊತೆ ಮಾತಾಡದೆ ಬುದ್ಧ ಕಂಡಿಡಿದಿದ್ದ ಗೌತಮ ಬುದ್ಧ. ಹಾಗೆ ಮಾತಾಡಿದಾಗ ಇವಾಗ ಹಾಲು ಬಿಡುಗಡೆ ಮಾಡಿ ದಯವಿಟ್ಟು ಅಂತ ಕೇಳಿದ್ರೆ ಅವಾಗ ಹಾಲು ಬಿಡುಗಡೆ ಆಗುತ್ತೆ. ಅದು ಕಾರಣ ಈ ಅದಕ್ಕೆ ಸಿಸೇರಿಯಿಂದ ಅನೇಕ ಅನಾಹುತಗಳು. ನೀ ಹೇಳ್ಬೋದು ತುಂಬಾ ಜನ ಸಿಸೇರಿಯನ್ ಆದವ್ರಿಗೆ ಹಾಲು ಬರುತ್ತಲ್ಲ ಅಂತ. ಅದು ಸ್ವಲ್ಪ ಬುದ್ಧಿವಂತ ಸೆಲ್ಸ್ ಅಲರ್ಟ್, ಏ ಹಿಂದ್ಗಡೆ ಡೋರ್ ಇಂದ ಬಂದ್ಬಿಟ್ಟಿದಾನೆ ಮಗು, ಏ ಗೆಸ್ಟ್ ಆಚೆ ಹೋಗಿದಾನೆ ಅಂತ ಹೇಳಲ್ವಾ. ಹಂಗೆ ಕೆಲವು ಅಲರ್ಟ್ ಇರ್ತಾರೆ, ಕೆಲವರು ಹೆಂಗೋ ಮಗು ಬಂದಿದೆಯಲ್ಲ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ನಿನ್ನ ಹೆಂಡತಿಯ ಶರೀರ ಅಷ್ಟು ಬೇಗ ತಿಳ್ಕೊಳ್ಳಿಲ್ಲ ಮಗು ಆಚೆ ಬಂದಿರೋದು, ಅದು ಒಳ್ಳೇದಾಗತ್ತೆ. ಅದಕ್ಕೆ ಇದು ಶತಾವರಿ ಕಲ್ಪ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಸಿಗತ್ತೆ. ಶತಾವರಿ ಕಲ್ಪ ಸರ್, ಅದನ್ನ ದಿನ ಕುಡಿಯೋಕ್ ಕೇಳು ನಿನ್ ಪತ್ನಿಗೆ. ಸಕ್ಕರೆ ಹಾಕೋಬಾರ್ದು, ಅದರಲ್ಲೇ ಸಕ್ಕರೆ ಇರುತ್ತೆ, ಸಿಹಿ ಇರತ್ತದು. ಶತಾವರಿ ಕಲ್ಪ ಒಂದೇ ದಿವಸಕ್ಕೆ, ಇವಾಗ ಹೇಳಿದಿನಲ್ಲ ಈ ಆಡಿಯೋ ಕೇಳಿಸಿದ ತಕ್ಷಣ ಅಮ್ಮನಿಗೆ ಹಾಲು ಬರಕ್ ಶುರು. ಇದು ಸಿಂಪಲ್ ಇದು ಸರ್. ಇದು ಸರ್ ಎಲ್ಲಿ ಮೆಡಿಕಲ್ ಸಿಗುತ್ತೆ ಸರ್ ಶತಾವರಿ? ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಅದು. ಆಯುರ್ವೇದಿಕ ಶತಾವರಿ ಕಲ್ಪ, ಶತಾವರಿ ಅನ್ನೋ ಒಂದು ಗಿಡಮೂಲಿಕೆಯಿಂದ ಹುಟ್ಟತ್ತೆ, ಅದು ತುಂಬ ಹಾಲು ಕೊಡುತ್ತೆ ಮಗುಗೆ. ಸರ್ ಹಾಲಲ್ಲಿ ಕುಡಿಬೇಕು ಸರ್? ಅದು ಇಷ್ಟೇ ಅಲ್ಲ, ಮುದುಕರಿಗೆ, ಕೆಲವ್ರಿಗೆ ಶಕ್ತಿ ನಿಶಕ್ತಿ ಇರೋರಿಗೆ ಶತಾವರಿ ಕಲ್ಪ ತಗೊಂಡ್ರೆ ಸರ್ ಹಿಂಗೆ ತೂಗಾಡ್ತಾ ಇರ್ತಾರಲ್ಲ ಬ್ಯಾಲೆನ್ಸ್ ಇಲ್ದೇ ಇರೋರಿಗೆ ತುಂಬಾ ಒಳ್ಳೇದು. ಸರ್, ಇದೊಂದು ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟರ್ ಹೋದ್ವಿ ಸರ್, ಒಂದು 2-3 ಸಲ ಹೋಗಿದೀವಿ. 15 ದಿನ 15 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದು ಕೆಲಸ ಇಲ್ಲ. ಮತ್ತೆ ಇನ್ನೊಂದು, ಎರಡು ಬೋಟಲ್ ಕಾಲಿಡ್ಬೇಡ್ವ, ಹಾಸ್ಪಿಟಲ್ ಹೋದ್ರೆ ಅವ್ರ ಹತ್ರ ಮಾತಾಡು, ನನ್ಗೆ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ, ನನ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಡ. ಇಲ್ಲ ಇಲ್ಲ ಸರ್, ಸಾರ್ ಸರ್, ಅರ್ಧೋಗ್ಬಿಡುತ್ತಷ್ಟೇ ಎರಡು ಬೋಟಲ್ ಕಾಲಿಟ್ರೆ. ಶತಾವರಿ ಕಲ್ಪ ಸರ್ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್. ಸರ್ ಇದು ಹಾಲಕ್ಕಿಂತ ಕುಡಿಬೇಕು ಸರ್? ಇದು ಕತ್ತೆ ಒದ್ದಾಕ್ಬಿಡ್ತೀನಿ ನಿನ್ಗೆ, ಏನು ಎ ಟು ಝೆಡ್ ಸ್ಪೂನ್ ಫೀಡ್ ಮಾಡ್ಬೇಕು ಇವ್ರಿಗೆ. ಥೂ.
ಆತರ ಹೋಗಿರ್ ಸರ್ ಮಾತ್ರ ಓದಿದಂಗೆ ನೀವು ಹೋಗಿದ್ರೆ ನಮ್ಗೆ ಆಶೀರ್ವಾದ ಸಿಕ್ಕಂಗೆ. ಇದ್ಯಾವುದು ಇದು? ಇಡೀ ಕರ್ನಾಟಕ ಇಂಡಿಯಾನೇ ನಿಮ್ಮ ಇದು ನೆಪ್ಸ್ ಅಂದ್ಮೇಲೆ ನಾನೊಬ್ಬ ಇದ್ರಲ್ಲಿ ವಹಿಸಿದೇನು ತಪ್ಪಿದೆ ಸರ್? ಏಯ್ ಬೈಬೇಡ್ವೋ ನನ್ನ. ಇಲ್ಲ ಸರ್, ಇದ್ರಲ್ಲಿ ನಾನು ನನ್ನ ಎಲ್ಲ ವಿಡಿಯೋದಲ್ಲಿ ನೋಡಿದೀನಿ, ನಿಮ್ಮದೇ ಇದೇ ವಿಡಿಯೋದಲ್ಲಿ ಈ ತರನ ಆನ್ಸರ್ ಕ್ವಶನ್ ಕೇಳಿದೆ, ಸಿಗ್ಲಿಲ್ಲ. ಲಾಸ್ಟ್ ಟೈಮ್ 1 ಅವರ್ 2 ಅವರ್ ಹುಡುಕಿ ಎರಡು ಹುಡುಕಿ ಸಿಗ್ಲಿಲ್ಲ. ಲಾಸ್ಟ್ಗೆ ಇದು ಫೋನ್ ಮಾಡಿದೆ, ಮೆಸೇಜ್ ಹಾಕಿದ್ರೆ ನೋಡಿರ್ಲಿಲ್ಲ ಮೆಸೇಜ್ ಹಾಕಿದ್ರು. ಆಯ್ತು, ನಿಮ್ ಪೂರ್ವಜರನ್ನ, ನಿಮ್ಮ ಮನೆ ದೇವರನ್ನ, ನಿಮ್ಮ ಎಲ್ಲ ಆರಾಧ್ಯ ದೇವರನ್ನ ಎಲ್ಲಾರನ್ನು ಬೇಡ್ಕೋ. ಮಗುಗೆ ಹಾಲು ಬೇಕು ಅಂತ, ಮತ್ತೆ ಶರೀರದ ಕಣ ಕಣಗಳನ್ನ ಬೇಡ್ಕೋ. ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸು ತಂದೆ ಅಂತ ಹೇಳು. ನೀವು ಏನ್ ಕೆಲಸ ಮಾಡ್ತೀರಿ ಸರ್? ನಾವು ಇದರಲ್ಲಿ ನಾನಂದ್ರೆ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತೀನಿ ಸರ್. ಅಲ್ಲಿ ರಾಯಚೂರಲ್ಲಿ? ಏನ್ ಜಮೀನ್ ಇದೆಯಾ? ಜಮೀನ್ ಇದೆ ಸರ್, ಜಮೀನ್ ಇದೆ ನಮ್ದು, ಎಷ್ಟೆಕರೆ ಇದೆ? 4 ಎಕರೆ ಇದೆ ಸರ್. ಮತ್ತೆ ಅದೇ ತಪ್ಪು, 4 ಎಕರೆ ಜಮೀನ್ ಇಟ್ಕೊಂಡು ಕತ್ತೆ ಕಾಯಕ ಬೆಂಗಳೂರಿಗೆ ಬಂದಿದ್ಯಾ? ಅಲ್ಲಿ ಬೆಳೆ ಏನ್ ಅಕ್ಕಿ ಬೆಳೆದ್ರೆ ರಸವತ್ತು. ಶೇಂಗಾ ಶೇಂಗಾ ಬೆಳಿತೀವಿ ಸರ್, ಶೇಂಗಾ ಶೇಂಗಾ ಬೆಳಿತೀವಿ. ಶೇಂಗಾ ಒಳ್ಳೇದು. ಯಾವ್ದು, ತುಂಗಾ ತೀರನ ಕೃಷ್ಣ ತೀರನ? ಕೃಷ್ಣ ಸರ್, ಬೋರ್ವೆಲ್ ಸರ್, ಬೋರ್ವೆಲ್ ಇದೆ ನಮ್ದು. ಆಯ್ತು, ತುಂಬಾ ಚೆನ್ನಾಗಿದೆ. ಕಪ್ಪು ಮಣ್ಣ ಹೆಂಗೆ? ಕೆಂಪ್ ಮಣ್ಣು ಸರ್. ಓ, ರಾಯಚೂರಲ್ಲಿ ಕೆಂಪ್ ಮಣ್ಣ? ಆಶ್ಚರ್ಯ ಕಣ. ಇದೆ ಸರ್, ಕೆಲವೊಂದಲ್ಲಿ ಇದೆ, ಕೆಲವೊಂದಲ್ಲಿ ಇದೆ ಸರ್. ಮತ್ತೆ ಎಷ್ಟ್ ಜನ ಅಣ್ಣ ತಮ್ಮಂದ್ರು? 4 ಜನ ಸರ್, 4 ಜನ ಗಂಡ್ಮಕ್ಳು, ಒಬ್ಬಕಿ, ತಂಗಿ. ಹೌದಾ, ಎಲ್ಲಾರ್ಗು ಸಮವ ಕೊಡಿ ಆಸ್ತಿ. ಇಲ್ಲ ಸರ್, ಅದ್ರ ಬಗ್ಗೆ ಹೇಳಿದಿಲ್ಲ. ಎಲ್ಲರ ಸಪ ಎಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿರೋದು. ಅವ್ರೆಲ್ಲ ನೋಡ್ಕೋತಾರ ಜಮೀನ? ನಾವ್ ಅಪ್ಪ ಅಮ್ಮ ನೋಡ್ತಾರ ಸರ್ ಎಲ್ಲ. ಓಕೆ, ಹಾವುಗಳು ಸಿಕ್ಕಿದ್ರೆ? ಹಾವುಗಳು ಸಿಕ್ಕರೆ ಏನ್ ಮಾಡಲ್ ಸರ್? ಅಲ್ಲ, ಜಮೀನಲ್ಲಿ ಹಾವು ಸಿಕ್ಕಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡಲ್ ಸರ್, ತಾವಾಗಿ ತಾನೇ ಹೋಗುತ್ತೆ ಬರುತ್ತೆ. ಕೊಲ್ಲೋದಿಲ್ಲ? ಇಲ್ಲ ಇಲ್ಲ ಸರ್, ಆತರ ಯಾಕೆ? ಅದೇನು ಏನ್ ಹೊಡೆದಲ್ ಸರ್, ನಮ್ಮ ಅಮ್ಮಗೆ ಕಚ್ಚಿತ್ತು ಹೊಲದಲ್ಲಿ ನೀರು ಕಟ್ಟಬೇಕಾದ್ರೆ. ಅದೇನ ನೈಟ್ ನೈಟ್ ಟೈಮ್ ಅಲ್ಲಿ ನೀರ್ ಕಟ್ಟಕ್ ಹೋಯ್ದ್ರೆ ಅಂತ ಕಾಲಿಗೆ ಏನ್ ಕಚ್ಚಿತ್ತು ಅಂತ ಹೇಳಿದ್ರು. ಇಲ್ಲ, ಅದು ಅದು ಬೇರೆ ಹಾವು ಬಿಡು. ಹೋಗಿ, ಇದು ಅಲ್ಲಿ ನೀವು ಪ್ರಾಣಿಗಳನ್ನ ಏನೇನು ಪ್ರಾಣಿಗಳನ್ನ ಇರ್ಗೊಡೋದಿಲ್ಲ? ಫಾರ್ ಎಕ್ಸಾಂಪಲ್, ಜಾಸ್ತಿ ಇಲಿ ಕಾಟ ಇದೆಯಾ? ಇಲಿ ಕಾಟ ಇಲ್ಲ ಬಿಡಿ ಸರ್, ಅಷ್ಟೊಂದು ಇಲಿ ಕಾಟ ಇಲ್ಲ. ಅಲ್ಲಿಗೆ ಇಲಿ ಕಾಟ ಇಲ್ಲ ಅಂತಾರೆ ಬಿಡಿ ಸರ್, ಹೊಲದಲ್ಲಿ ಇಲಿ ಕಾಟ ಏನಲ್ಲ. ಮತ್ತೆ ಮೊಲಗಳು ಅವಿ ಇವು ಸಿಕ್ಕಿದ್ರೆ? ಮೊಲಗಳು ಇದಾವೆ ಸರ್, ಮೊಲಗಳು ನಾವು ನೋಡಿದ್ವಿ ಅಲ್ಲಿ ಇಲ್ಲಿ ಸಿಕ್ಕಿದ್ರೆ? ಸಿಗಲ್ಲ ಸರ್, ನಾವು ಹುಡುಕ ನಾವು ಹಿಡಿಯಕ್ ಹೋಗಿಲ್ಲ, ಸಿಗಲ್ಲ ನಮ್ ಕೈಗೆ. ನಾವು ಹಿಡಿಯಕ್ ಯಾವ ಹೋಗಿಲ್ಲ. ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡಬಾರ್ದಪ್ಪ. ಇಲ್ಲ ಸರ್, ಯಾವ ತೊಂದರೆ ಮಾಡಕ್ ಹೋಗಲ್ಲ. ನಾವು ನಿಮ್ಮನ್ನ ಓಕೆ, ಮರಗಳು ಕಡ್ದಿದೀರಾ? ಇಲ್ಲ ಸರ್, ಮರಗಳು ನಾವು ಜಾಸ್ತಿ ಬೆಳೆಸ್ತಾ ಇದ್ದೀನಿ ಸರ್. ಹಾಸನ ಇಲ್ಲಿಂದ ನಾವು ತೆಂಗಿನ ಮರಗಳು ಕಳಿಸ್ತಾ ಇದ್ದೀನಿ ಆ ಕಡೆ ಈ ಕಡೆ. ಹಾಗಾದ್ರೆ ಇದು ಲಾಸ್ಟ್ ಕೇಳ್ತೀನಿ ಸರ್. ನೀವು ದನಗಳು ಸಾಕಿದೀರಾ? ಇದಾವ್ ಸರ್, ಒಂದ ಎಷ್ಟಾವ್ ಹಾಕ್ಲ? ಎರಡ್ ಎರಡ್ ಅವ್ ಸರ್, ಎರಡ್ ಇದಾವ. ಆಯ್ತು, ಕೆಲಸ ಮಾಡ ಕೇಳು. ಇವತ್ತು ಮಗು ಹಾಲ್ ಕುಡಿಯೋ ತನಕ, ಮಗುಗ್ ಹಾಲ್ ಬರೋ ತನಕ ಮನೇಲಿರೋ ಎಲ್ಲಾ ಕರುಗಳಿಗೂ 2 ಮೊಲೆ ಹಾಲ್ ಬಿಡ ಕೇಳು. ಫಸ್ಟ್ ತೃಪ್ತಿಯಾಗಿ ಹಾಲ್ ಕುಡಿದ್ಮೇಲೆ ಮಿಕ್ಕಿರೋದು ಕರ್ಕೊಳಕ್ ಹೇಳು. ಅರ್ಥ ಇಲ್ಲ ಸರ್, ನಿಮ್ ಹೇಳಿ. ನಿಮ್ ಮನೇಲಿ ದನಗಳಿದೆ, ಇದೆ, ಅದು ಮರಿ ಹಾಕತ್ತೆ ಹಾಕತ್ತೆ. ಆ ಕರು ಇದಿಲ್ಲ ಸರ್, ಇನ್ನ ಅಲ್ಲ ಹೇಳು, ಅರ್ಕೆ ಮಾಡ್ಕೊಳ್ಳಿ. ಈ ಸರಿ ಕರು ಕಟ್ಟತ್ತೆ. ಹಾ ಸರ್. ಕರುನ ತಾಯಿಯ ಬಾಯಿ ಹತ್ರನೇ ಕಟ್ಟಬೇಕು. ಹಾ ಸರ್. ಮತ್ತೆ ಕರುನ ಹಾಲು ಕುಡಿಯಕ್ ಬಿಟ್ರೆ ದಿನಕ್ಕೆ 2 ಸಲ 2 ಮೊಲೆ ಹಾಲು ಬಿಡ್ಬೇಕು. ಹಸುಗೆ 4 ಮೊಲೆ ಇರುತ್ತಲ್ಲ, 2 ಮೊಲೆ ಹಾಲು ಕಂಪಲ್ಸರಿ ಬಿಡ್ಬೇಕು. ಅದು ಕುಡಿದು ತೃಪ್ತಿ ಆದ್ಮೇಲೆ ಮಿಕ್ಕಿರೋ 2 ಮೊಲೆ ನೀವು ಕರ್ಕೋಬೇಕು. ಸುಮ್ನೆ ಕರುಗೆ ಮೊಲೆ ತೋರಿಸೋದು, ಹಾಲ್ ಬಂದ ತಕ್ಷಣ ಹಾಲು ಹಿಂಡ್ಕೊಳ್ಳೋದು, ಕರುಗೆ ಉಪವಾಸ ಇಡದು, ಇದು ಮಹಾಪಾಪ ಆಗತ್ತೆ. ಇಲ್ಲ ಸರ್, ಅವೆಲ್ಲ ಹೊಲದಲ್ಲೇ ಬಿಟ್ರೆ ಸರ್, ನಾವ್ ಹಿಂಡ್ಕೆ ಹೋಗಲ್ಲ ಸರ್, ಅದು ಆಕಳಿಗೆ ಕರುಗಳಿಗೆ ಬಿಟ್ಟಿರ್ತೀವಿ. ಹಂಗ್ ಮಾಡಿ, ಅದೇ ಯಾವ್ದು ಪಾಪನೋ ಗೊತ್ತಿಲ್ಲ, ಹಿಂಗ ಆಗ್ತಿದೆ, ಎಲ್ಲ ಸರಿ ಮಾಡ್ಕೊಳ್ಳಿ. ಓಕೆ 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 ಸರ್, ತುಂಬಾ ಧನ್ಯವಾದಗಳು ಸರ್, ನಿಮ್ ಮಾತು ಕೇಳಿ, ನಿಮ್ ವಾಯ್ಸ್ ಕೇಳಿ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ನಿ ಸರ್, ಫೋನ್ ಮಾಡಿದ್ದೆ ನಿಮ್ಗೆ. ಲಾಸ್ಟ್ ಟೈಮ್ ಮಾಡಿದಾಗ ನೀವು ಹೇಳಿದ್ ಈ ಹಾಸ್ಪಿಟ್ಲ್ ಹೋಗಂತ ಹೇಳಿದ್ವಿ, ಇದು ತಾವರೆಕೆರೆ. ತಾವರೆಕೆರೆ ಹತ್ರ ಅವ್ರದ್ದು ನಂಬರ್ ಕೊಟ್ಟಿದ್ರಿ ನೀವು, ಅವ್ರದ್ದು ನಂಬರ್ ಕೊಟ್ಟಿದ್ರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಸ್ ಅವ್ರೇನು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ದು ಅಷ್ಟೊಂದು ಅಮೌಂಟ್ ಬೇರೆ ಇದ್ರಲ್ಲ, 17,000 18,000 ಖರ್ಚಾಗುತ್ತೆ. ಯಾವ್ದು ಹೇಳಿದೆ ಕತ್ತೆ? ನಾನು ಯಾವ್ದು ನಂಬರ್ ಕೊಟ್ಟಿಲ್ಲ, ಒದ್ದಾಕ್ಬಿಡ್ತೀನಿ ನಿನ್ಗೆ. ಒಬ್ಬರನ್ನ ಲಾಸ್ಟ್ ಟೈಮ್ ನೀವು ಅಲ್ಲ, ನೀವು ಇನ್ನೊಬ್ರಿಗೆ ಇದ್ ಮಾಡಿದ್ರಿ, ಕಾಂಟ್ಯಾಕ್ಟ್ ಮಾಡಕ್ ಹೇಳಿದ್ರಿ. ಯಾರಿಗೆ ನಾರ್ಮಲ್ ಡೆಲಿವರಿ ಆಗಿರುತ್ತೋ ಅವ್ರಿಗೆ ಹೇಳಿರ್ತೀನಿ. ನೀವು ಮಾತಾಡಿಲ್ಲ, ಎಷ್ಟಾಯ್ತು ನಿನ್ಗೆ? ಸಿಸರಿಂಗ್ ಏನಾಗಿಲ್ಲ ಸರ್, ಖರ್ಚು ಬರಲಿಲ್ಲ, ಅದು ಗವರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ವಿ.
ಪಾಪ ಇಮ್ಮ ಒಳ್ಳೆಯವ್ರು ಇರ್ತಾರೆ ಪ್ರೈವೇಟ್ ಅಲ್ಲಿ, ಮಿನಿಮಮ್ ಆಗುತ್ತೆ, ಬೇರೆಯವ್ರಲ್ಲ ಅಲ್ಲಿ 1 ಲಕ್ಷ 2 ಲಕ್ಷ ತಗೋತಾರೆ. ಬಟ್ ಯಾರು ನಾರ್ಮಲ್ ಮಾಡ್ತಾರೋ ಅಲ್ಲಿ ಹೋಗ್ಬೇಕು. ಗೌರ್ಮೆಂಟ್ ಅಲ್ಲಿ ಆಗಿಲ್ಲ ಅಂದ್ರೆ ಸಂತೋಷ. ಅದು ಮಗು ಏನಾಗುತ್ತೆ ಅಂದ್ರೆ ಅದೇ ಗಲೀಜ್ ಕುಡಿತಾ ಇದೆ, ತುಂಬಾ ಕಷ್ಟ ಆಗ್ತದೆ ಏನಂತ ಹೇಳ್ತಿದ್ರು. ಹಪ್ಪಳ ಕುಡಿತೀನಿ ನಿನ್ಗೆ, ಗಲೀಜ್ ತಿಂದ್ರೆ ಯಾವ್ದಾರ ಮಗು ಸತ್ತೋಗತ್ತೀನ? ಏ ನಿಮ್ ಹಳ್ಳಿಲಿ ರಾಯಚೂರ್ಲಿ ಎಷ್ಟ್ ಜನ ತಾಯಂದ್ರೆ ಅಡಿಗೆ ಮನೇಲಿ ಕೆಲಸ ಮಾಡುವಾಗ ಮಕ್ಕಳು ಅವ್ರ ಹೊಲ್ಸ ಅವರೇ ತಿನ್ನಲ್ವೇನ? ಹೌದಾ ಸರ್? ತಾನು ಸತ್ತೋಗ್ಬಿಡ್ತಾರಣ್ಣ. ಇಲ್ಲ ಮತ್ತೆ ಯಾರು ಅವ್ರ ಮಾತು ನನಗೆ ಹೇಳ್ಬೇಡ, ನನ್ನ ಮಾತು ಅವ್ರಿಗೆ ಹೇಳ್ಬೇಡ. ಸರಿ, ಈ ತರ ಹಿಂಗ ಪರಿಸ್ಥಿತಿ ಹಿಂಗಿತ್ತು ಸರ್, ಹಾಗಾಗಿ ನಾವೇನ್ ಮಾತಾಡ್ಕಾಯಿಲ್ಲ. ಆಯ್ತು ಇಡು. ಸರ್ ಥ್ಯಾಂಕ್ ಯು, ಸರ್ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್, ಚೆನ್ನಾಗಿರ್ರಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ, ನಮ್ಗಿಂತ ಹೆಚ್ಚಿನ ಆಯ್ಸ್ ನಿಮ್ಗೆ ಜಾಸ್ತಿ ಮಾಡ್ಲಿ, ನಿಮ್ ಅಪ್ಪನಿಗೆ ಮಾಡ್ಲಿ, ನಿಮ್ ತಾತನಿಗೆ ಮಾಡ್ಲಿ, ಇಲ್ಲ ನಮ್ಗಿಂತ ಹೆಚ್ಚಿನ ಆಯ್ಸ್ ನಿಮ್ಗೆ ಜಾಸ್ತಿ ಇರ್ಲಿ. ಏಯ್ ಯಾರ ಆಯ್ಸ್ ಯಾರಿಗೂ ಬೇಡಪ್ಪ, ನೀನ್ ಚೆನ್ನಾಗಿರೋ ತಂದೆ. ಇಲ್ಲ ಸರ್, ನೀವು ಚೆನ್ನಾಗಿರ್ಲಿ ಸರ್. ನಾನ್ ಯಾವನ? ನಾನು ತುಂಬಾ ಪಾಪಿಷ್ಟ ಕಣ. ಪಾಪಿಸ್ಟ್ ಇಲ್ಲ ಸರ್, ಆ ಮಾತ್ ನಾವ್ ಅನ್ಕೋಬೇಕು, ನೀವಲ್ಲ ಸರ್. ತುಂಬಾ ಅಹಂಕಾರಿ ಕಣ ನಾನು, ದುರಹಂಕಾರಿ ಕಣ ನಾನು. ಅಯ್ಯೋ ಸರ್, ನಮ್ಗೆ ಹೇಳಿದ್ರೆ ಬೇಜಾರಾಗ್ತದೆ ಸರ್, ಆತರ ಅನ್ಬೇಡಿ. ತುಂಬಾ ನಾನು ಸತ್ತಂದು ನಾನು ಶುದ್ಧಾತ್ಮನಾಗುತ್ತೇನೆ, ಮೊದಲು ನಾನು ಸಾಯ್ಬೇಕು, ಆ ನಾನು ಸಾಯುವ ತನಕ ನಾನು ಅಹಂಕಾರಿ. ಹೌದಾ ಸರ್? ಓಕೆ ಬಂಗಾರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.